ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕ್ಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಕ್ಯಾರೆಟ್ ಕೀರ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಕೀರ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ಎರಡು ಕ್ಯಾರೆಟನ್ನು ತುರಿದು ತಗೊಂಡಿದ್ದೀನಿ. ಸಕ್ಕರೆ 200 ಗ್ರಾಮ್, ಗೋಡಂಬಿ, ಒಣದ್ರಾಕ್ಷಿ ಮತ್ತು ಪಿಸ್ತಾ, ಏಲಕ್ಕಿ ಪುಡಿ 1 ಟೀಸ್ಪೂನ್, ತುಪ್ಪ 25 ಗ್ರಾಮ್, ಸಪ್ಪೆ ಕೋವ 50 ಗ್ರಾಮ್, ಕಾಯಿಸಿರುವ ಹಾಲು 1/2 ಲೀಟರ್. ಒಂದು ಪ್ಯಾನ್ನಲ್ಲಿ 1 ಟೀಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಇವಾಗ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಒಣದ್ರಾಕ್ಷಿಯನ್ನು ಹಾಕ್ಕೊಬೇಕು. ಇವಾಗ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ, ತುಪ್ಪದಿಂದ ತೆಗೆದು ಬಿಡಬೇಕು. ಇದೇ ತುಪ್ಪದಲ್ಲಿ ಇವಾಗ ತುರಿದಿರುವ ಕ್ಯಾರೆಟನ್ನು ಹಾಕಿ ಇನ್ನೂ ಉಳಿದಿರುವ ತುಪ್ಪವನ್ನು ಹಾಕಿ 5 ನಿಮಿಷದವರೆಗೂ ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇವಾಗ ಕ್ಯಾರೆಟ್ 5 ನಿಮಿಷದವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರಿದಾಗಿದೆ. ಕಾಯಿಸಿರುವ 1/2 ಲೀಟರ್ ಹಾಲನ್ನು ಸೇರಿಸ್ಕೊಳ್ಳೋಣ. ಇದರಲ್ಲೇ ಇವಾಗ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಕೀರ್ಗೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕಿ 5 ನಿಮಿಷದವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇವಾಗ ಸಪ್ಪೆ ಕೋವಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಪ್ಪೆ ಕೋವಾ ಮನೇಲೇ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವೀಡಿಯೋನ ನಾನು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ಬೇಕಾಗಿದ್ದರೆ ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇವಾಗ ನೋಡಿ, ಕೋವಾ ಹಾಕಿದ್ಮೇಲೆ ಕೀರಿನೂ ಗಟ್ಟಿಯಾಗಿದೆ. ಈ ಟೈಮಲ್ಲಿ ನಾವು ತುಪ್ಪದಲ್ಲಿ ಹುರಿದಿರುವ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಹಾಕಿ ಇನ್ನೊಂದು 5 ನಿಮಿಷ ಕುದಿಸಿದ್ರೆ ಸಾಕು. ಈ ಹದಕ್ಕೆ ಇದ್ದರೆ ಸಾಕು, ನಾವು ಸ್ಟೌವನ್ನು ಆಫ್ ಮಾಡಿಬಿಡಬೇಕು. ತಣ್ಣಕ್ಕಾದಮೇಲೆ ಇನ್ನೂ ಗಟ್ಟಿಯಾಗತ್ತೆ. ಈ ಕ್ಯಾರೆಟ್ ಕೀರ್ ನಾವು ಬಿಸಿಯಾಗಿ ಕುಡಿಯೋದಕ್ಕಿಂತ ತಣ್ಣಗೆ ಮಾಡಿ ಕುಡಿದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.